ನಮಸ್ತೆ. ಚಂಪೂ ರಾಮಾಯಣ ಸುಂದರಕಾಂಡವನ್ನು ಮುಂದುವರಿಸ್ತಾ ಇದ್ದೇನೆ. ಇಲ್ಲಿ ಮೈನಾಕ ವೃತ್ತಾಂತದ ಬಗ್ಗೆ ಹೇಳ್ತೀನಿ. ಪಕ್ಷಾಭಿಘಾತ ರಯರೇಚಿತ ವೀಚಿಮಾಲಾತ್ ಪಾತೋ ನಿದೇಹೆ ಪವನನಂದನ ವಿಶ್ರಮಾಯ ಉತ್ತುಂಗ ಶೃಂಗ ಕುಲಕೀಲಿತ ನಾಕಲೋಕೋ ಮೈನಾಕ ಭೂಭೃತ್ ಉದಜೃಂಭತ ಸಂಭ್ರಮೇಣ. ಲಾಸ್ಟ್ ಲೈನು ಸಂದರ್ಭವಾಕ್ಯಕ್ಕೆ ಬರಬಹುದು. ಎತ್ತರವಾದ ಶಿಖರಗಳ ಸಮೂಹದಿಂದ ದೇವಲೋಕವನ್ನು ವ್ಯಾಪಿಸಿದ ಮೈನಾಕ ಪರ್ವತವು ತನ್ನ ರೆಕ್ಕೆಗಳ ಹೊಡೆತದ ವೇಗದಿಂದ ನೂಕಲ್ಪಟ್ಟ ಅಲೆಗಳ ಸಾಲುಳ್ಳ ಸಮುದ್ರ ಮಧ್ಯಭಾಗದಿಂದ ವಾಯುಪುತ್ರನ ವಿಶ್ರಾಂತಿಗಾಗಿ ವೇಗವಾಗಿ ಮೇಲಕ್ಕೆದ್ದಿತು. ಇಲ್ಲಿ ಪಕ್ಷಾವಿಘಾತ ರಯರೇಚಿತ ವೀಚಿಮಾಲಾತ್ ರೆಕ್ಕೆಗಳ ಹೊಡೆತದ ವೇಗದಿಂದ ನೂಕಲ್ಪಟ್ಟ ಅಲೆಗಳ ಸಾಲುಳ್ಳ ಸಮುದ್ರದಿಂದ ವಾಯುಪುತ್ರನ ವಿಶ್ರಾಂತಿಗಾಗಿ ಪವನನಂದನ ವಿಶ್ರಮಾಯ ವಾಯುಪುತ್ರನ ವಿಶ್ರಾಂತಿಗಾಗಿ ಎತ್ತರವಾದ ಶಿಖರಗಳ ಸಮೂಹದಿಂದ ವ್ಯಾಪ್ತವಾದ ಸ್ವರ್ಗಲೋಕವುಳ್ಳ ಉತ್ತುಂಗ ಶೃಂಗ ಕುಲಕೀಲಿತ ನಾಕಲೋಕೋ ಮೈನಾಕ ಭೂಭೃತ್ ಮೈನಾಕ ಪರ್ವತವು ಉದಜೃಂಭತ ಸಂಭ್ರಮೇಣ ವೇಗವಾಗಿ ಮೇಲೆದ್ದು ಬಂದಿತು. ನಂತರ ಪ್ರಯಾಣಕ್ಕೆ ವಿಘ್ನವು ಎದುರಾಯಿತೆಂದು ಆ ಮೈನಾಕವನ್ನು ಎದೆಯಿಂದ ಸೀಳಿ ಕೆಳಗೆ ಬೀಳಿಸಿ ಹೋಗುತ್ತಿರುವ ಇವನನ್ನು ಸಮಾಧಾನಗೊಳಿಸುತ್ತಾ ಮೈನಾಕನು ಹೇಳಿದನು. ಸಾಗರೇಣ ಕೃತಜ್ಞೇನ ತವಾದ್ವಶ್ರಾಂತಿ ಶಾಂತಯೇ ಮಾರುತೆ ಪ್ರೇರಿತೋ ಅಸ್ಮ್ಯದ್ಯ ಸೌಮ್ಯ ವಿಶ್ರಮ್ಯ ಗಮ್ಯತಾಂ. ಈ ಲೈನು ಸಂದರ್ಭಕ್ಕೆ ಬರ್ಬೋದು. ಸೌಮ್ಯ ವಿಶ್ರಮ್ಯ ಗಮ್ಯತಾಂ. ಮಾರುತೆ, ಎಲೆ ಮಾರುತಿಯೇ, ಕೃತಜ್ಞನಾದ ಸಾಗರನಿಂದ ನಿನ್ನ ಮಾರ್ಗಾಯಾಸದ ಪರಿಹಾರಕ್ಕಾಗಿ ಈಗ ಪ್ರಚೋದಿತನಾಗಿದ್ದೇನೆ. ಸಾಧುವೇ, ವಿಶ್ರಮಿಸಿಕೊಂಡು ಮುಂದೆ ಹೋಗು. ತ್ವತ್ಪಿತ್ರಾಹಂ ಪರಿತ್ರಾತಃ ಪೂರ್ವಂ ಪರ್ವತ ಭೇದಿನಃ ತಸ್ಮಾನ್ ನಾಸ್ಮಿ ವಿಪಕ್ಷೋ ಅದ್ಯ ಸಪಕ್ಷ ಇತಿ ಮಾಂಬಜ. ಇದು ಎರಡನೇ ಲೈನು ಸಂದರ್ಭಕ್ಕೆ ಬರ್ಬೋದು. ತಸ್ಮಾನ್ನಾಸ್ಮಿ ವಿಪಕ್ಷೋದ್ಯ ಸಪಕ್ಷ ಇತಿ ಮಾಂಬಜ. ತ್ವತ್ಪಿತ್ರಾಹಂ, ನಿನ್ನ ತಂದೆಯಾದ ವಾಯುದೇವನಿಂದ ಹಿಂದೆ ಪರ್ವತ ಭೇದಿನಃ ಪರ್ವತವನ್ನು ಭೇದಿಸುವ ಇಂದ್ರನಿಂದ ಪರಿತ್ರಾತಃ ನಾನು ರಕ್ಷಿತನಾಗಿದ್ದೇನೆ. ಆದ್ದರಿಂದ ನಾ ಈಗ ಶತ್ರುವಲ್ಲ, ಮಿತ್ರನೆಂದು ನನ್ನನ್ನು ಸ್ವೀಕರಿಸು. ಅಂದರೆ ರೆಕ್ಕೆ ಇಲ್ಲದವನಲ್ಲ, ರೆಕ್ಕೆ ಉಳ್ಳವನೆಂದು ತಿಳಿ. ಹೀಗೆ ಬೇಡುತ್ತಿರುವ ಈ ಮೈನಾಕನನ್ನು ಗೌರವಿಸಿ ಕಾರ್ಯಗೌರವದಿಂದ ಹನುಮಂತನು ಹೋಗಲಾಗಿ ಚಲಿಸು. ಅವಲೋಕ್ಯ ಹಿರಣ್ಯನಾಮಂ ನಾಭಂ ಅಬ್ಧೌ ವಲಮಾನಂ ವಲಮಾನಮಾತಿ ವಜ್ರ ಶತಮನ್ಯುರಪೇತ ಮನ್ಯುರಾಸೀತ್ ಪವಮಾನಾತ್ಮಜ ಸೇವನಾತ್ ಅಮುಷ್ಮಿನ್. ಚಲಿಸುವವುಗಳ ಅಂದರೆ ಬಲಾಸುರನ ಗರ್ವವನ್ನು ಮುರಿದ ವಜ್ರವುಳ್ಳ ಇಂದ್ರನು ನೂರು ಸಿಟ್ಟುಳ್ಳವನು ಸಾಗರದಲ್ಲಿ ಚಲಿಸುತ್ತಿರುವ ಹಿರಣ್ಯನಾಭ ಅಂದರೆ ಮೈನಾಕನನ್ನು ನೋಡಿ ವಾಯುಪುತ್ರನ ಸೇವೆಯಿಂದ ಸಿಟ್ಟಿಲ್ಲದವನು ಆದನು. ಇಲ್ಲಿ ಮೈನಾಕ ಪರ್ವತ, ಮೈನಾಕ ಒಂದು ಪ್ರಸಂಗವನ್ನು ಕುರಿತು ನಿಮಗೆ ಒಂದು ಪ್ರಶ್ನೆ ಬರುವುದು. ಇದು ಏನು ಅಂತ ಹೇಳಿ ಸಮ್ಮರಿ, ಅದರದ್ದು ಒಂದು ಸಾರಾಂಶವನ್ನು ಒಟ್ಟಾರೆಯಾಗಿ ಹೇಳ್ತೀನಿ. ಮೈನಾಕ ವೃತ್ತಾಂತ. ಮೈನಾಕ ಎಂಬ ಒಂದು ಪರ್ವತವು ಸಮುದ್ರದಲ್ಲಿ ಇದೆಯಂತೆ. ಅದಕ್ಕೆ ರೆಕ್ಕೆಗಳೂ ಇವೆಯಂತೆ. ಅದನ್ನು ಸಮುದ್ರ ರಾಜನು ಮೇಲಕ್ಕೇಳುವಂತೆ ಕೇಳಿಕೊಂಡನಂತೆ. ಹನುಮಂತನು ಕೊಂಚ ವಿಶ್ರಮಿಸಿಕೊಂಡು ಮುಂದೆ ಹೋಗುವಂತಾಗಲಿ ಎಂಬುದು ಸಮುದ್ರ ರಾಜನ ಅಪೇಕ್ಷೆ. ಇದಕ್ಕೆ ಕಾರಣವನ್ನು ಮುಂದೆ ಮೈನಾಕನೇ ಮಾರುತಿಗೆ ಹೇಳುತ್ತಾನೆ. ನ್ಯಾಯವಾದ ಕೇಳಿಕೆಯನ್ನು ಅನುಸರಿಸಿ ಅದು ಸಾಗರದಿಂದ ರೆಕ್ಕೆಯಾಡಿಸುತ್ತಾ ಮೇಲೇಳುವಾಗ ಅಲೆಗಳು ಅತ್ತಿತ್ತ ಓಡಾಡುತ್ತಿದ್ದವು. ಅದರ ಉನ್ನತವಾದ ಶಿಖರಗಳು ದೇವಲೋಕದವರೆಗೂ ವ್ಯಾಪಿಸಿದ್ದವು. ಮೈನಾಕನು ತನ್ನ ಪ್ರಾಕೃತಿಕ ಶರೀರದಿಂದ ಮಾರುತಿಯ ಸ್ವಾಗತಕ್ಕಾಗಿ ಸಂಭ್ರಮದಿಂದ ಮೇಲಿದ್ದೆನು. ಆದರೆ ಮಾರುತಿಗೆ
ಸಮುದ್ರ ರಾಜನ ಈ ಏರ್ಪಾಟು ತಿಳಿದಿರಲಿಲ್ಲ. ಅವನು ಪ್ರಯಾಣಕ್ಕೆ ಅಡ್ಡಿ ಒದಗಿತೆಂದು ಭಾವಿಸಿ ರಭಸವಾಗಿ ಎದೆಯಿಂದ ಡಿಕ್ಕಿ ಹೊಡೆದು ಮೈನಾಕನನ್ನು ಕೆಳಗೆ ಬೀಳಿಸಿ ಮುಂದುವರಿಯತೊಡಗಿದನು. ಕೂಡಲೇ ಮೈನಾಕನು ಅವನನ್ನು ಸಂತೈಸುತ್ತಾ ನುಡಿದನು, ಮಾರುತಿಯೇ, ನಾನು ನಿನ್ನ ಪ್ರಯಾಣಕ್ಕೆ ತಡೆಯೊಡ್ಡಲು ಬಂದಿಲ್ಲ. ನಿನ್ನ ಆಯಾಸದ ಪರಿಹಾರಕ್ಕಾಗಿ ಸಮುದ್ರ ರಾಜನೇ ನನ್ನನ್ನೀಗ ಕಳುಹಿಸಿದ್ದಾನೆ. ಅವನನ್ನು ಅಯೋಧ್ಯೆಯ ರಾಜನಾದ ಸಗರನ್ನು ಬೆಳೆಸಿದ್ದನಂತೆ. ಈ ಕತೆ ಬಾಲಕಾಂಡದ 64ನೇ ಪದ್ಯದಿಂದ 88ನೇ ಪದ್ಯದವರೆಗೂ ವಿವರವಾಗಿ ಬಂದಿದೆ. ಅದಕ್ಕಾಗಿ ಅಯೋಧ್ಯೆಯ ಇಕ್ಷ್ವಾಕು ವಂಶದ ಮಹನೀಯರಿಗೆ ಸಾಗರನು ಕೃತಜ್ಞನಾಗಿದ್ದಾನೆ. ನೀನು ಅದೇ ವಂಶದ ಶ್ರೀರಾಮನ ಕಾರ್ಯಕ್ಕಾಗಿ ಹೊರಟಿರುವುದು ಅವನಿಗೆ ತಿಳಿದಿದೆ. ನನ್ನ ಶಿಖರಗಳಲ್ಲಿ ವಿಶ್ರಾಂತಿ ಪಡೆದು ಮುಂದೆ ಹೋಗಬಹುದಲ್ಲ. ನಾನಾದರೂ ನಿನ್ನ ಅಭಿಮಾನಿಯೇ. ನಿನ್ನ ತಂದೆಯಾದ ವಾಯುದೇವನು ನನ್ನನ್ನು ರಕ್ಷಿಸಿದ್ದಾನೆ. ಹಿಂದೆ ಇಂದ್ರನು ನನ್ನ ರೆಕ್ಕೆಯನ್ನು ಕತ್ತರಿಸಲು ಬಂದಾಗ ಅವನು ಅಂಜಿಕೆಯಿಂದ ನಡುಗಿ ಹೋದ ನನ್ನನ್ನು ವೇಗವಾಗಿ ಇಲ್ಲಿಗೆ ತಂದುಬಿಟ್ಟನು. ಇದರಿಂದಾಗಿಯೇ ನನಗಿನ್ನೂ ರೆಕ್ಕೆಗಳಿವೆ. ಉಳಿದ ಪರ್ವತಗಳೆಲ್ಲ ಇಂದ್ರನ ವಜ್ರಾಯುಧದ ಹೊಡೆತದಿಂದ ರೆಕ್ಕೆಗಳನ್ನು ಕಳೆದುಕೊಂಡವು. ನಾನು ನಿನಗೆ ತಡೆಯೊಡ್ಡುವ ಶತ್ರುವಲ್ಲ, ಮಿತ್ರನೇ ಆಗಿರುವುದರಿಂದ ನನ್ನಲ್ಲಿ ಇಳಿದು ತಡಿವಾರಿಸಿಕೊಂಡು ಹೋಗು ಎಂದನು. ಇಲ್ಲಿ ವಿಪಕ್ಷ ಮತ್ತು ಸಪಕ್ಷ ಶಬ್ದಗಳಿಗೆ ಎರಡು ಅರ್ಥಗಳಿವೆ. ಪಕ್ಷ ಶಬ್ದವು ರಕ್ಕೆಯನ್ನು ಬೋಧಿಸುವಂತೆ ಸಾಮರಸ್ಯವನ್ನು ತೋರಿಸುವುದರಿಂದ ಇದು ಸರಿಹೊಂದುತ್ತದೆ. ವ್ಯುತ್ಪತ್ತಿ ವೈಚಿತ್ರ್ಯದಿಂದ ಇದನ್ನು ವಿವರಿಸಬಹುದು. ವಿಗತಃ ಪಕ್ಷೋ ಯಸ್ಯ ಎಂದು, ವಿರುದ್ಧ ಪಕ್ಷೋ ಯಸ್ಯ ಎಂದು ವಿಪಕ್ಷ ಶಬ್ದವನ್ನು ವಿಗ್ರಹಿಸುವಂತೆ ಪಕ್ಷೇಣ ಸಹ ವರ್ತತೆ ಎಂದು ಸಮಾನ ಪಕ್ಷೋ ಯಸ್ಯ ಎಂದು ವಿಗ್ರಹ ವಾಕ್ಯವನ್ನು ಹೇಳಬಹುದು. ಮೈನಾಕನ ಪ್ರಾರ್ಥನೆಯನ್ನು ಹನುಮಂತನು ಮನ್ನಿಸಿದನು. ಅವನನ್ನು ಯಥೋಯೋಗ್ಯವಾಗಿ ಒಳ್ಳೆಯ ಮಾತುಗಳನ್ನಾಡಿ ಗೌರವಿಸಿದನು. ಆದರೆ ಅವನು ಹೆಚ್ಚು ಹೊತ್ತು ಕುಳಿತಿರುವಂತಿರಲಿಲ್ಲ. ರಾಮನ ಬಾಣದಂತೆ ವೇಗದಿಂದ ಲಂಕೆಗೆ ಹೋಗಿ ಬರುವ ಪ್ರತಿಜ್ಞೆ ಅವನದು. ಈಗ ಇಲ್ಲಿ ಮೈನಾಕನ ಅಥವಾ ಸಮುದ್ರ ರಾಜನ ಸಮಾಧಾನಕ್ಕಾಗಿ ವಿಶ್ರಮಿಸಿದರೆ ಪ್ರತಿಜ್ಞಾ ಭಂಗವಾಗುತ್ತದೆ. ಬೇರೆಯವರ ಸಂತೋಷಕ್ಕಾಗಿ ತನ್ನ ಪ್ರತಿಜ್ಞೆಗೆ ಹಾನಿ ತಂದುಕೊಳ್ಳುವುದುಂಟೇ? ಸ್ವಾಮಿ ಕಾರ್ಯಕ್ಕಾಗಿ ಹನುಮಂತನು ಅಲ್ಲಿಂದ ಹೊರಟೇ ಬಿಟ್ಟನು. ಇದು ತುಂಬ ಬಹಳ ಮುಖ್ಯವಾದಂತಹ ಪ್ರಸಂಗ. ಇದರ ಬಗ್ಗೆ ಶಾರ್ಟ್ ನೋಟ್ಸ್ ಬರ್ಬೋದು. ಧನ್ಯವಾದಗಳು.